ವಿದೇಶಗಳಲ್ಲೂ ಭಾರತೀಯರ ಮನೆಗಳೇ ಟಾರ್ಗೆಟ್ ಆಗ್ತಾ ಇವೆ. ಕಳ್ಳರು ಟಾರ್ಗೆಟ್ ಮಾಡ್ತಾ ಇರೋದು ನೇರವಾಗಿ ಭಾರತೀಯರನ್ನೇ. ಅಮೆರಿಕ ಇಂಗ್ಲೆಂಡ್ ನಲ್ಲಿ ಭಾರತೀಯರ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಲಾಗ್ತಾ ಇದೆ. ಇಲ್ಲ ಒಂದು ಇಂಟರೆಸ್ಟಿಂಗ್ ವಿಚಾರ ಇದೆ. ವಿದೇಶಗಳಲ್ಲಿ ಭಾರತೀಯರಿಗೆ ಅವರು ಪಾಲಿಸ್ತಾ ಇರುವಂತ ಭಾರತದ ಸಂಪ್ರದಾಯವೇ ಮುಳುವಾಗ್ತಾ ಇದೆ. ಭಾರತೀಯ ಸಂಪ್ರದಾಯವೇ ಕಳ್ಳರು ಭಾರತೀಯರ ಮನೆಗಳನ್ನು ಟಾರ್ಗೆಟ್ ಮಾಡೋ ಕಾರಣ ಆಗ್ತಾ ಇದೆ. ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಹಾಗಾದ್ರೆ ಕಳ್ಳರಿಗೆ ಲಾಭ ಆಗ್ತಾ ಇರೋದು ಯಾಕೆ ವಿದೇಶದಲ್ಲಿ? ಅಮೆರಿಕ ಇಂಗ್ಲೆಂಡ್ ನಲ್ಲಿ ನೆಲೆಸಿರುವಂತ ಭಾರತೀಯರು ಅನಿವಾಸಿ ಭಾರತೀಯರೇನಿದ್ದಾರೆ ಅವರ ಮನೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಕಳ್ಳತನಕ್ಕಾಗಿ. ಯಾಕಂದ್ರೆ ಅವರು ಪಾಲನೆ ಮಾಡ್ಕೊಂಡು ಬರ್ತಾ ಇರುವಂತ ಭಾರತದ ಆ ಒಂದು ಸಂಸ್ಕೃತಿ ಆ ಒಂದು ಸಂಪ್ರದಾಯ ಕಳ್ಳರಿಗೆ ಆಹ್ವಾನವನ್ನ ಕೊಟ್ಟಂತೆ ಆಗ್ತಾ ಇದೆ. ಸಾಕಷ್ಟು ಮಂದಿ ಅನಿವಾಸಿ ಭಾರತೀಯರು ಅಮೆರಿಕ ಇಂಗ್ಲೆಂಡ್ ಸೇರಿದಂತೆ ಹಲವು ದೇಶಗಳಲ್ಲಿ ವಾಸ ಇದ್ದಾರೆ. ಅವರು ಪಾಲನೆ ಮಾಡ್ತಾ ಇರುವಂತ ಅದು ಒಂದು ಭಾರತೀಯ ಪದ್ಧತಿಯಿಂದಾಗಿ ಕಳ್ಳರು ಅವರ ಮನೆಗಳನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ, ಅವರ ಮನೆಗಳಲ್ಲೇ ಕಳ್ಳತನವನ್ನ ಮಾಡ್ತಿದ್ದಾರೆ. ಹೀಗಾಗಿ ವಿದೇಶಗಳಲ್ಲಿ ಭಾರತೀಯರ ಮನೆಗಳಲ್ಲಿ ಕಳ್ಳತನದ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇಷ್ಟಕ್ಕೂ ಕಳ್ಳರು ಯಾವ ಕಾರಣಕ್ಕಾಗಿ ಹಾಗಾದ್ರೆ ಭಾರತೀಯರನ್ನ ವಿದೇಶದಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ? ಅಮೆರಿಕದ ಮೆಸಾಚುಸೆಟ್ಸ್ ನಲ್ಲಿ ಯಾವ ಕಾರಣಕ್ಕಾಗಿ ಹಾಗಾದ್ರೆ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತೀನಿ. ಹಬ್ಬ ಹರಿದಿನಗಳಲ್ಲಿ ಭಾರತೀಯರು ಚಿನ್ನಾಭರಣವನ್ನು ಧರಿಸುವಂತಹ ಸಂಸ್ಕೃತಿ ನಿಮಗೆ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಅಷ್ಟು ದಿನಗಳ ಕಾಲ ಬ್ಯಾಂಕ್ನ ಲಾಕರ್ನಲ್ಲಿರುವಂತಹ ಚಿನ್ನವನ್ನ ಭಾರತೀಯರು ತಮ್ಮ ಮನೆಗೆ ತಂದಿಟ್ಕೊಳ್ತಾರೆ. ಹಬ್ಬ ಹರಿದಿನಗಳಲ್ಲಿ ಕಳ್ಳರು ವಿದೇಶದಲ್ಲೂ ಕೂಡ ಭಾರತೀಯರನ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡಿರೋದು ಇದೇ ಕಾರಣಕ್ಕೆ. ಯಾಕಂದ್ರೆ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಬ್ಯಾಂಕ್ ನಿಂದ ಬಂಗಾರವನ್ನ ತಂದಿರ್ತಾರೆ ಅನ್ನುವಂಥದ್ದು ಗೊತ್ತಿರುತ್ತಲ್ಲ, ಆ ಕಾರಣಕ್ಕಾಗಿ ವಿದೇಶದಲ್ಲಿ ಭಾರತೀಯರ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಪ್ರಕರಣ ಹೆಚ್ಚಾಗ್ತಾ ಇದೆ ಅನ್ನುವಂಥ ವರದಿ ಲಭ್ಯವಾಗ್ತಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.